ಹೇಮಲತಾ ಅಂಥೇಳಿ ಬೆಂಗಳೂರಿಂದ. ಗುರುಗಳೇ, ನಾನು ಮದುವೆಯಾಗಿ 4 ವರ್ಷ ಆಗಿದೆ ಸ್ವಾಮಿ, ಇನ್ನೂ ಮಗು ಆಗಿಲ್ಲ. ಸೊ ಅದನ್ನು ಕೇಳಬೇಕಾಗಿತ್ತು, ತಿಳಿಸ್ಬೋದಾ ತಮಗೆ ಅಂತ ಹೇಳಿದ್ದಾರೆ. ಹೇಮಲತಾ ಅವರೇ, ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಳ್ಳಿ, ಮಕ್ಕಳ ವಿಷಯದಲ್ಲಿ ಕೇವಲ ಒಬ್ಬರ ಜಾತಕವೇ ಅಲ್ಲ, ಇಬ್ಬರ ಜಾತಕಗಳು ಬೇಕಾಗುತ್ತೆ. ಒಂದು. ಎರಡನೇದಾಗಿ, ನಮಗೆ ಇದರಲ್ಲಿರುವಂತಹ ಅಲ್ಪ ಸಮಯದಲ್ಲಿ ಕೆಲವು ನಿರ್ಧಾರಗಳನ್ನು ಹೇಳುವ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಎರಡು. ಮೂರು, ನೀವು ಕಳಿಸಿದ ಜಾತಕದ ಪ್ರಕಾರ ನಿಮ್ಮಲ್ಲಿ ಮಕ್ಕಳಾಗುವ ವಿಷಯದಲ್ಲಿ ಸಮಸ್ಯೆ ಉಂಟಾ ಅಂತ ನೋಡಬೇಕಾಗುತ್ತೆ. ನೀವು ಕಳಿಸಿದ್ದು 14/11/1995, 12:30 ಮಧ್ಯಾಹ್ನ, ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ನಿಮ್ಮ ಜನನ ಆಗಿದೆ. ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಶುಕ್ರ ಮಹಾರದಶೆ ನಡೀತಾ ಇದೆ. ಶುಕ್ರ ದಶೆಯಲ್ಲಿ ಶುಕ್ರನ ಸ್ವಭುಕ್ತಿ 2/7/2026 ಇದೆ. ಹಾಗಾದರೆ ಈ ಗ್ರಹಕ್ಕೆ ನಿಮಗೆ ಸಂತಾನ ಭಾಗ್ಯವನ್ನು ಕೊಡುವ ಶಕ್ತಿ ಹೇಗಿದೆ ಅಂತ ನಾವು ನಿರ್ಣಯ ಮಾಡಿದರೆ, ಈಗ ನಿಮ್ಮ ಜಾತಕದಲ್ಲಿ ಮಕರ ಲಗ್ನದಲ್ಲಿ ಜನನವಾದರೆ ಪಂಚಮಾಧಿಪತಿ ಮಕರ ಲಗ್ನಕ್ಕೆ ಅತಿ ಯೋಗಕಾರಕನಾಗಿ ನಿಮಗೆ ಸದಾ ತೃಪ್ತವಾದ ಫಲವನ್ನು, ಸಂಪತ್ತನ್ನು, ಸಾಂಸಾರಿಕ ಸುಖವನ್ನು, ಆರ್ಥಿಕ ಪ್ರಗತಿಯನ್ನು, ಭೂಮಿ ಮನೆ ವಾಹನ ಇತ್ಯಾದಿಗಳನ್ನು, ಅದರೊಂದಿಗೆ ಪಂಚಮಾಧಿಪತಿ ಆಗಿರುವುದರಿಂದ ಸಂತಾನವನ್ನು ಈ ಗ್ರಹ ಕೊಡುವ ಭಾವವಾದ ಅಧಿದೇವತೆ. ಆದರೆ ನಿಮ್ಮ ಜಾತಕದಲ್ಲಿ ಆ ಗ್ರಹ ಕುಳಿತುಕೊಂಡದ್ದು ಮಾತ್ರ ಅಸಮಾಧಾನದ ರಾಶಿಯಲ್ಲಿ. ಅದರಿಂದಾಗಿ ಈ ಪಂಚಮ ಭಾವವನ್ನೇ ಅವನು ನೋಡುವುದರಿಂದ, ಪಂಚಮಾಧಿಪತಿ ಪಂಚಮ ಭಾವವನ್ನೇ ನೋಡುವುದರಿಂದ, ಅದಕ್ಕೆ ಆ ಭಾವದ ಸ್ವಾಮಿ ಆ ಭಾವವನ್ನೇ ನೋಡಿದಾಗ ಅದಕ್ಕೆ ಭಾವಪುಷ್ಟಿ ಯೋಗ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಸಂತಾನದ ಬಗ್ಗೆ ನಿಮಗೆ ವಿಳಂಬವಾಗಿರಬಹುದು, ಆದರೆ ಸಂತಾನ ಆಗುವುದರಲ್ಲಿ ಸಂಶಯ ಇಲ್ಲ. ಇನ್ನು ನಿಮ್ಮ ಭಾಗ್ಯಸ್ಥಾನ ಶುದ್ಧವಾಗಿದೆ, ಅದರಲ್ಲಿಯೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಾಗದೋಷದ ಲಕ್ಷಣವು ನಿಮ್ಮ ಜಾತಕದಲ್ಲಿಲ್ಲ, ಕುಜದೋಷದ ಲಕ್ಷಣವು ನಿಮ್ಮ ಜಾತಕದಲ್ಲಿಲ್ಲ. ಅತಿಮಾನುಷ ಯೋಗದ ಫಲಗಳು ಮಾತ್ರ ಇರಬಹುದು. ನೀವು ವಿವಾಹದಂತಹ ಸಮಯದ ಬಗ್ಗೆ ಮಾತ್ರ ಪ್ರಶ್ನಾರ್ಥಕ ಇದೆ. ಯಾಕೆಂತ ಹೇಳಿದರೆ, ಈ ಒಂದು ಶುಕ್ರ ದಶೆಯ ಮುಂಚಿತವಾಗಿ ಬರುವುದು ಕೇತು ದಶ. ಈ ಕೇತು ದಶೆಯಲ್ಲಿ ನೀವು ಮದುವೆ ಆಗಿದ್ದೀರಾ. ಹಾಗಾದರೆ ಕೇತು ದಶಾಕಾಲದ ಮದುವೆಯು ನಿಮ್ಮ ಈ ಸಂತಾನಕ್ಕೆ ಬೇಕಾದಂತಹ ಸ್ವಲ್ಪ ಪ್ರತಿಬಂಧಕ ನಿಯಮವನ್ನು ತಾವು ಅಳವಡಿಸಿದ್ರಿ ಪ್ರಾರಂಭದಲ್ಲಿ, ಅದು ನಿಮಗೆ ಈಗ ಸ್ವಲ್ಪ ಅಸಮಾಧಾನದ ಫಲವನ್ನು ದೈಹಿಕವಾಗಿ ಕೊಡುವ ಸಾಧ್ಯತೆ ಇದೆ. ಅದರಿಂದ ನೀವು ವೈದ್ಯರ ಸಲಹೆ ಪಡೆದರೆ ನಿಮಗೆ ಸಂತಾನವಾಗುವುದು ನಿಖರ ಖಂಡಿತವಾಗಿ ಆಗುತ್ತೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಹಾಗಾಗಿ ತಾವು ಮಾಡಬೇಕಾದ ಈ ಸಂದರ್ಭದಲ್ಲಿ ಲಲಿತ ಸಹಸ್ರ ನಾಮಪಾರಾಯಣವನ್ನು ನಿಮ್ಮ ಮನೆಯಲ್ಲಿ ಸಂಧ್ಯಾಕಾಲದಲ್ಲಿ ಒಂದು ದೀಪ ಹಚ್ಚಿಟ್ಟು ಲಲಿತ ಸಹಸ್ರ ನಾಮಪಾರಾಯಣ, ಹಾಲು ಸಕ್ಕರೆ, ನಿಮಗೆ ಇಷ್ಟವಾದಂತಹ ದೇವಿಗೆ ಕೊಡುವಂತಹ ಯಾವುದಾದರೂ ನೈವೇದ್ಯವನ್ನಿಟ್ಟು ನಿಮ್ಮ ಆಸುಪಾಸಿನಲ್ಲಿರುವವರನ್ನು ಯಾರಾದರೂ ಕರೆದುಕೊಂಡು ದುರ್ಗೆಯ ಧ್ಯಾನ, ಆ ದುರ್ಗೆಗೆ ಪಾರಾಯಣ, ಆ ದೇವಿಯ ಶರಣಾಗತಿ ಆದರೆ ನಿಮಗೆ ಸತ್ಸಂತಾನ ಪ್ರಾಪ್ತಿಯಾಗುವುದರಲ್ಲಿ ಸಂಶಯ ಇಲ್ಲ. ಇಷ್ಟನ್ನು ಮಾಡಿ, ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ.